ಹಣ ಎಷ್ಟಿದ್ದರೇನು, ಆಸ್ತಿ ಎಷ್ಟಿದ್ದರೇನು, ಸಮಯ ಮುಗಿದ ಮೇಲೆ ಎಲ್ಲವನ್ನೂ ಬಿಟ್ಟು ಹೊರಡಲೇಬೇಕು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಎನ್ನುವ ರೀತಿ. ಬದುಕು ಕೆಸರಾಗಿದ್ದರೂ ಪರವಾಗಿಲ್ಲ, ಆದರೆ ನೀವು ತಾವರೆಯಂತೆ ಬದುಕಿ. ಏಕೆಂದರೆ ತಾವರೆ ಕೆಸರಲ್ಲೇ ಹುಟ್ಟಿ ಕೆಸರಲ್ಲೇ ಬೆಳೆದರೂ ಸಹ ತಾನು ಕೆಸರಾಗದೆ ತಾವರೆ ಆಗಿಯೇ ಉಳಿದಿರುತ್ತೆ. ಒಳ್ಳೆಯ ಕೆಲಸವನ್ನು ಮೀರಿದ ಪೂಜೆ ಇಲ್ಲ, ಮಾನವೀಯತೆಯನ್ನು ಮೀರಿಸಿದ ಸಂಪತ್ತು ಇಲ್ಲ. ಮನುಷ್ಯನಿಗೆ ಮರಣ ಇರುತ್ತದೆ, ಆದರೆ ಒಳ್ಳೆಯತನಕ್ಕೆ ಮರಣ ಇರುವುದಿಲ್ಲ. ನಗುವಿನ ಹಿಂದೆ ಇರುವ ನೋವು, ಕೋಪದ ಹಿಂದೆ ಇರುವ ಕಾಳಜಿ, ಮೌನದ ಹಿಂದೆ ಇರುವ ಕಾರಣ, ಯಶಸ್ಸಿನ ಹಿಂದೆ ಇರುವ ಪರಿಶ್ರಮ, ಎಲ್ಲವೂ ಎಲ್ಲರಿಗೂ ಅರ್ಥವಾಗದು. ಮಕ್ಕಳನ್ನು ಒಬ್ಬರಿಗೆ ಮತ್ತೊಬ್ಬರಿಗೆ ಹೋಲಿಕೆ ಮಾಡಿ ನೋಡಬೇಡಿ. ಸೂರ್ಯ ಚಂದ್ರರು ಕೂಡ ಅವರವರ ಸಮಯ ಬಂದಾಗ ಬೆಳಕನ್ನು ಚೆಲ್ಲುತ್ತಾರೆ. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆ ಇದ್ದರೆ ಒಳ್ಳೆಯತನ ನಮ್ಮನ್ನು ಕಾಪಾಡುತ್ತದೆ ಎನ್ನುವುದು ನಂಬಿಕೆ. ನಂಬಿಕೆಯ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಸಿಗುವುದು ಸಹಜನೇ. ಬಯಸಿದ್ದೆಲ್ಲವೂ ಸಿಗುವುದಿಲ್ಲ. ಬೊಗಸೆಯಲ್ಲಿ ಹಿಡಿದ ನೀರೆಲ್ಲವೂ ನಮ್ಮದಾಗುವುದಿಲ್ಲ. ನಮ್ಮದಲ್ಲದಕ್ಕೆ ಆಸೆ ಪಡುವುದರಲ್ಲಿ ಅರ್ಥವಿಲ್ಲ. ದೇವರಲ್ಲಿ ಪ್ರಾರ್ಥಿಸುವುದು ಏಕೆಂದರೆ ನಮ್ಮ ಪ್ರಾರ್ಥನೆಯಿಂದ ದೇವರು ಪರಿಸ್ಥಿತಿ ಬದಲಾಯಿಸಿಕೊಡು ಎಂದಲ್ಲ. ನಮ್ಮ ಪ್ರಾರ್ಥನೆಯಿಂದ ನಮ್ಮ ಮನಸ್ಥಿತಿ ಬದಲಾಯಿಸಿಕೊಳ್ಳುವುದಕ್ಕಷ್ಟೇ. ಸಾಧನೆ ಅಂದರೆ ಅಪ್ಪ ಅಮ್ಮ ಕೂಡಿಟ್ಟ ಹಣದಲ್ಲಿ ಕಾರು ಬೈಕು ಖರೀದಿಸಿ ಶೋಕಿ ಮಾಡುವುದಲ್ಲ. ನೀವು ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣದಲ್ಲಿ ಕಾರು ಬೈಕು ತೆಗೆದುಕೊಂಡು ಅವರನ್ನ ಕೂರಿಸಿಕೊಂಡು ಓಡಾಡುವ ಹಾಗಿರಬೇಕು. ಈ ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿ ಎಂದುಕೊಂಡವರಲ್ಲೂ ಕೆಟ್ಟವರು ಇರುತ್ತಾರೆ. ಕೆಟ್ಟವರು ಎಂದು ಪಟ್ಟಿ ಕಟ್ಟಿರುವವರಲ್ಲೂ ಒಳ್ಳೆಯ ಮನಸ್ಸು ಇರುತ್ತದೆ. ಇವೆರಡನ್ನು ಯಾರೂ ಗುರುತಿಸಲ್ಲ. ಆದರೆ ನಾಟಕ ಮಾಡುವವರನ್ನ ಮಾತ್ರ ಒಳ್ಳೆಯವರು ಎಂದು ಈ ಸಮಾಜ ಗುರುತಿಸುತ್ತದೆ. ಒಂದು ದಿನ ಯಾರೋ ಹೀಗೆ ಕೇಳಿದರು, ಯಾರಾದರೂ ನಿನ್ನವರು ನಿನ್ನ ಬಿಟ್ಟು ಹೋದರೆ ಏನು ಮಾಡುತ್ತೀಯ? ಅದಕ್ಕೆ ನಾನು ಹೇಳಿದೆ, ನನ್ನವರು ಯಾರೂ ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ, ಬಿಟ್ಟು ಹೋದವರು ಯಾರೂ ಕೂಡ ಯಾವತ್ತೂ ನನ್ನವರು ಆಗಲ್ಲ. ಕಷ್ಟ ಕಾಲದಲ್ಲಿ ನಮ್ಮನ್ನು ನಗಿಸಿದವರನ್ನ, ನಮ್ಮನ್ನ ನೋಡಿ ನಕ್ಕವರನ್ನ ಯಾವತ್ತೂ ಮರೆಯಬಾರದು. ಒಬ್ಬರು ಬದುಕಿನಲ್ಲಿ ಭರವಸೆ ಮೂಡಿಸಿದರೆ ಇನ್ನೊಬ್ಬರು ಬದುಕುವ ಛಲ ಮೂಡಿಸುತ್ತಾರೆ. ಎಲ್ಲ ಇದ್ದು ಬದುಕೋದು ದೊಡ್ಡದಲ್ಲ, ಏನಿಲ್ಲದಿದ್ದರೂ ಬದುಕಿ ತೋರಿಸ್ತೀವಲ್ಲ ಅದೇ ನಿಜವಾದ ಜೀವನ. ಈ ಬದುಕು ಮನೆಯ ಕಿಟಕಿಯಂತೆ, ತೆರೆದರೆ ಬೆಳಕು, ಇಲ್ಲದಿದ್ದರೆ ಕತ್ತಲು. ಹಾಗೆಯೇ ಶ್ರಮ ಪಟ್ಟರೆ ಸುಖ, ಇಲ್ಲದಿದ್ದರೆ ದುಃಖ. ಎಲ್ಲವೂ ನಮ್ಮಲ್ಲೇ ಇದೆ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನ ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡವರನ್ನ ಗುರುತಿಸಲಾಗದು. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ. ಉಪ್ಪಿನಂತೆ ಕಟು ಮಾತನ್ನ ಹೇಳುವವರು ನಿಜವಾದ ಸ್ನೇಹಿತ, ಸಕ್ಕರೆಯಂತೆ ಸಿಹಿ ಮಾತನಾಡುವವ ನಯವಂಚಕ. ಅದಕ್ಕೆ ಹೇಳುವುದು, ಉಪ್ಪಿನಲ್ಲಿ ಹುಳ ಬಿದ್ದ ಇತಿಹಾಸವಿಲ್ಲ, ಹುಳು ಬೀಳದ ಸಿಹಿ ಇಲ್ಲ. ನಾವು ಬಡವರು, ನಮ್ಮಿಂದ ಜೀವನ ನಿರ್ವಹಿಸಲು ಸಾಧ್ಯವಾಗದ ಮಾತು ಎಂಬ ಆತಂಕದಲ್ಲಿ ಬದುಕುವುದು ನಮಗೆ ನಾವೇ ಮಾಡಿಕೊಳ್ಳುವ ಅತಿ ದೊಡ್ಡ ದ್ರೋಹ. ಎಷ್ಟೋ ಬಡವರು ಜೀವನದಲ್ಲಿ ದುಡಿದು ಸಂಪಾದಿಸಿ ಶ್ರೀಮಂತರಾಗಿಲ್ಲವೇ? ಅದಕ್ಕಿಂತ ದೊಡ್ಡ ಜೀವನದ ಪಾಠ ಇನ್ನೆಲ್ಲಿ ಕಲಿಯಲು ಸಾಧ್ಯ? ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುತ್ತೇವೆ, ಕಾರಣ ಸಮಯ ಕಳೆಯುವುದಕ್ಕೆ ಅಲ್ಲ,
ಕಷ್ಟ ಸುಖದಲ್ಲಿ ಸದಾ ನಮ್ಮ ಜೊತೆ ಇರುತ್ತಾರೆ ಅನ್ನೋ ನಂಬಿಕೆಯಿಂದ. ಕಣ್ಣು ಚೆನ್ನಾಗಿದ್ದರೆ ನಾವು ಜಗತ್ತನ್ನು ನೋಡಬಹುದು, ನಾಲಿಗೆ ನಡತೆಗಳು ಚೆನ್ನಾಗಿದ್ದರೆ ಜಗತ್ತೇ ನಮ್ಮನ್ನು ನೋಡುತ್ತದೆ, ಪ್ರಪಂಚ ನಮ್ಮನ್ನು ನೋಡುವಂತೆ ಬದುಕೋಣ. ನಮ್ಮ ಮೌಲ್ಯವನ್ನ ತಿಳಿಯಲು ಬೇರೆಯವರು ಅಸಮರ್ಥರಾದ ಮಾತ್ರಕ್ಕೆ ನಮ್ಮ ಮೌಲ್ಯವೇನು ಕಡಿಮೆಯಾಗುವುದಿಲ್ಲ. ಕೃಷ್ಣಂ ಒಂದೇ ಜಗದ್ಗುರು. ಧನ್ಯವಾದಗಳು.